ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ, ಶಿವಮೊಗ್ಗ. ನೀವಿಲ್ಲಿ ನೋಡ್ತಿರುವಂಥದ್ದು ಒಂದು ಸಸ್ಯ ವೈವಿಧ್ಯ. ಅಂದರೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಇರುವಂಥ ವ್ಯತ್ಯಾಸಗಳು, ಮತ್ತು ಆ ಸಸ್ಯ ಯಾವುದು. ಇಲ್ಲಿರುವಂಥ ಹತ್ತು ಹಲವಾರು ಸಸ್ಯಗಳನ್ನು ಗುರುತಿಸುವುದು ಹೇಗೆ, ಸುಮಾರು ಜನರ ಸಮಸ್ಯೆ ಇದಾಗಿದೆ. ದಿನನಿತ್ಯ ಬಳಕೆಯಲ್ಲಿರುವಂಥ ಕೆಲವು ಗಿಡಗಳನ್ನು ಬಿಟ್ಟರೆ ಯಾವುದು ಗಿಡ ತಗೊಂಬಂದು ಸಾಕಬೇಕು, ಅದ್ರ ಹೆಸರೇನು ಹೇಳಬೇಕು ಅನ್ನೋದು ಸಮಸ್ಯೆ ಆಗಿರುತ್ತೆ. ಈಗ ನಿಮಗಿಲ್ಲಿ ನಾನೊಂದು ಆ್ಯಪ್ ನಾನೊಂದು ಓಪನ್ ಮಾಡಿ ತೋರಿಸ್ತೀನಿ. ಈಗ ನಿಮಗೆ ಈ ಗಿಡ ಯಾವುದು ಚೆನ್ನಾಗಿದೆ ತಗೋಬೇಕಾದ್ರೆ, ಇದು ಏನು ಯೂಸಸ್ಸು, ಮತ್ತು ಈ ಗಿಡದ ಹೆಸರು ಏನು, ಇದ್ರ ಬೊಟಾನಿಕಲ್ ನೇಮ್ ಏನು, ಕಾಮನ್ ನೇಮ್ ಏನು, ಇದೆಲ್ಲ ತಿಳ್ಕೊಂಡು ತಗೊಳ್ಬೇಕು ಅಂತಿರುತ್ತೆ. ಆದರೆ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿ ನೋಡಿ. ಈಗ ನಮ್ಮ ಮನೆಯಲ್ಲಿ ನನ್ನ ಕಲೆಕ್ಷನ್ಸಲ್ಲಿರುವಂಥದ್ದು ನೂರಾರು ಗಿಡಗಳಿದೆ. ಇದ್ರ ಬಗ್ಗೆ ಗೊತ್ತಿರೋದ್ರಿಂದ ನಾನು ಇದ್ರ ಬಗ್ಗೆ ಹೇಳಬಲ್ಲೆ. ಆದರೆ ಗಿಡ ಹೊಸದಾಗೆ ಸಾಕೋರಿಗೆ ಯಾವ ಗಿಡ ತಗೋಬೇಕು, ಆ ಗಿಡದ ಬಗ್ಗೆ ಒಂದು ನರ್ಸರಿಗೆ ಹೋಗ್ತಾರೆ ಅಥವಾ ಯಾರದೋ ಮನೆಗೆ ಹೋದಾಗ ಒಂದು ಗಿಡ ಕೇಳ್ತಾರೆ, ಹೆಸರು ಗೊತ್ತಿಲ್ಲದೆ ಒದ್ದಾಡ್ತಾರೆ. ಆಮೇಲೆ ಅದ್ರ ಯೂಸಸ್ ಬೇಕು, ಸುಮ್ಮನೆ ಯಾವುದೋ ಗಿಡ ತಂದು ಸಾಕೋದಲ್ಲ, ಅದ್ರ ಯೂಸಸ್ ಬೇಕು. ಈಗ ಅವರು ಒಂದು ನೇರಳೆ ಹಣ್ಣು ಗಿಡ ಹಾಕಬೇಕು ಅಥವಾ ಒಂದು ಮಾವಿನ ಗಿಡ ಸಾಕಬೇಕು ಅಥವಾ ಒಂದು ಹಲಸಿನ ಗಿಡ ಸಾಕಬೇಕು ಅಂದರೆ ಇದೆಲ್ಲ ಕಾಮನ್ನಾಗೇ ಇದು ಗೊತ್ತಿರುತ್ತೆ. ಒಂದು ಹೂವಿನ ದಾಸವಾಳ ಗಿಡ ಸಾಕಬೇಕು ಅಥವಾ ಯಾವುದೋ ಒಂದು ಅರಳಿ ಗಿಡ ಸಾಕಬೇಕು, ಇವೆಲ್ಲ ಕಾಮನ್ನಾಗಿ ಗೊತ್ತಿರುತ್ತೆ. ಆದರೆ ವಿಶೇಷವಾಗಿರೋ ಗಿಡದ ಹೆಸರು ಈಗ ಇಲ್ಲಿ ನೋಡ್ತಿರುವಂಥದ್ದು ಏನು, ಅಡೇನಿಯಂ. ಇವಾಗ ನಾವು ಸಾಕ್ತಾ ಸಾಕ್ತಾ ಹೆಸರುಗಳೆಲ್ಲ ಗೊತ್ತಾಗುತ್ತೆ. ಇನ್ನು ಒಂದು ಆರ್ನಮೆಂಟಲ್ ಪ್ಲ್ಯಾಂಟ್ಸೇ ಸಾಕಬೇಕು, ಅಲಂಕಾರಿಕ ಸಸ್ಯ. ಏನಿದ್ರೆ ಹೆಸರು, ಅದಕ್ಕೆ ಹೆಸರು ಏನಂತ ಕರೆಯೋದು, ಬರೀ ಗಿಡ ಅಂತ ಹೇಳಿದ್ರೆ ಸಾಕಾ, ಇನ್ನೇನೋ ಒಂದು ಯೂಸ್ಫುಲ್ ಗಿಡ ಬೇಕು, ಅದರ ಹೆಸರೇನು. ಹೀಗೆ ತುಂಬ ಸಮಸ್ಯೆಯಿಂದ ಗಿಡ ಹೇಗೆ ಸಾಕೋದಪ್ಪ, ಗಿಡ ಏನೋ ತಂದುಬಿಡ್ಬೋದು, ಇದ್ರ ಹೆಸರೇನು ಅಂತ ಹೆಂಗೆ ಹೇಳೋದು ಅನ್ನೋದೆಲ್ಲ ಇರುತ್ತೆ. ಅದಕ್ಕೆ ಸರಳವಾಗಿ ಇರುವಂಥ ನಾನೊಂದು ನಿಮಗೆ ಆ್ಯಪ್ ಹೇಳ್ತೀನಿ. ಯಾವುದದು, ನಮ್ಮ ಮೊಬೈಲಲ್ಲೇ ನಮ್ಮ ಕೈ ಬೆರಳೊಳಗೆ ಇರುವಂಥ ಒಂದು ಗೂಗಲ್ ನೀವು ಓಪನ್ ಮಾಡಿದಾಗ, ಈಗ ಇದು ಗಿಡ ಇದೇನಿದು, ನಾವು ಪಲಾವ್ ಎಲೆ, ಇದಕ್ಕೆ ದಾಲ್ಚಿನಿ, ಎರಡು ಮೂರು ಥರ ಇರುತ್ತೆ ದಾಲ್ಚಿನಿ ಎಲೆ ನೋಡಿ, ಈ ಥರದ್ದು ಇರುತ್ತೆ. ಆಮೇಲೆ ಇದರಲ್ಲಿ ಮೂರು ಚಕ್ಕೆ, ಲವಂಗ ಮತ್ತು ಜಾಯಿಕಾಯಿ ಸುವಾಸನೆ ಇರುವಂಥ ಈ ಎಲೆ ಪಲಾವಿಗೆ ನಾವು ಹಾಕೋಕ್ಕೆ ಅಂತ ಬೆಳೆಸ್ಕೊಂಡಿದ್ದೀವಿ ಒಂದು. ಅದನ್ನು ಏನಂತ ಕೇಳೋದು, ನಾವು ಒಂದು ನರ್ಸರಿಗೆ ಹೋದರೆ ಯಾವ ಗಿಡ ಕೊಡಿ ಅಂತ ಕೇಳೋದು, ಇದೆಲ್ಲ ಸಮಸ್ಯೆ ಇರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಒಂದು ಕಟ್ಟಿಂಗ್ ಮಾಡೋಕ್ಕೋಸ್ಕರ ಹಿಪ್ಪನೇರಳೆ ಗಿಡ ಇದೆ, ಇದರಲ್ಲಿ ಸಣ್ಣ ಸಣ್ಣ ಹಣ್ಣೆಲ್ಲ ಬಿಡ್ತಾ ಇರುತ್ತೆ. ಹೀಗೆ ಈಗ ಗುರುತಿಸೋದು ಹೇಗೆ ಅಂತೇಳಿ ನೋಡಿ, ತುಂಬ ಸುಲಭವಾಗಿ ಇದನ್ನು ನೀವು ಗಿಡಗಳನ್ನು ಗುರುತಿಸೋದು. ಈಗ ಹೀಗೆ ಮೊಬೈಲ್ ಒಳಗೆ ಈ ಗೂಗಲ್ಲು ಎರಡು ಇರುತ್ತಲ್ವಾ, ಈ ರೌಂಡದು ಗೂಗಲ್ ಈ ಥರ ಇರೋದು ಜಿ ಅಂತ ಇರೋದನ್ನು ನೀವು ಪ್ರೆಸ್ ಮಾಡಬೇಕು. ಮಾಡಿದಾಗ ನಿಮಗೆ ನೋಡಿ ಇಲ್ಲಿ ಸರ್ಚ್, ಗೂಗಲ್ ಸರ್ಚ್ ಅನ್ನೋ ಕಡೆ ಒಂದು ಆಡಿಯೋ ಮಾಡೋದು, ಇನ್ನೊಂದು ಕ್ಯಾಮ್ರಾ ಇರುತ್ತೆ. ನೋಡಿ ಇಲ್ಲಿ ಕ್ಯಾಮ್ರಾ ಇದೆ, ಹೌದಾ. ನೀವು ಅವಾಗ ಏನು ಮಾಡಬೇಕು, ಅದನ್ನು ತಕ್ಷಣ ತಕ್ಕೊಂಡು ಯಾವುದೋ ಒಂದು ನರ್ಸರಿಗೆ ಹೋಗ್ತೀರಾ ಅಂದ್ಕೊಳ್ಳಿ, ತಕ್ಷಣ ತಗೊಂಡು ಅದನ್ನು ನೀವು ಓಪನ್ ಮಾಡಬೇಕು. ಹೇಗೆ, ಹೀಗೆ ಗೂಗಲ್ ಒಳಗೆ ಇಲ್ಲೊಂದು ಕ್ಯಾಮ್ರಾ ಇರುತ್ತೆ ನೋಡಿ, ಇಲ್ಲೊಂದು ಕ್ಯಾಮ್ರಾ ಇರುತ್ತೆ. ಹೀಗೆ ಗೂಗಲ್ ಓಪನ್ ಮಾಡಿದಾಗ ಇಲ್ಲೊಂದು ಕ್ಯಾಮ್ರಾ ಇದನ್ನು, ಈ ಕ್ಯಾಮ್ರಾನ ನೀವು
ಮಾಡಿಬಿಟ್ಟು ನಿಮಗೆ ಯಾವುದು ಗಿಡ ಬೇಕು ಅಂತ ಅನಿಸುತ್ತೆ ಅದಕ್ಕೆ ಅದರದ್ದು ಒಂದು ಸರ್ಚ್ ಮಾಡಬೇಕು, ಒಂದು ಫೋಟೋ ತೆಗಿಬೇಕದು. ನೋಡಿ ಈಗ ನಾನು ಅಡೇನಿಯಮ್ದೇ ಮಾಡ್ತೀನಿ. ಇಲ್ಲಿ ನೋಡಿ ಕ್ಯಾಮ್ರಾ ಓಪನ್ ಆದಾಗ ಇಲ್ಲಿ ಗಿಡ ಇರುತ್ತೆ, ಇಷ್ಟೇ ಫ್ರೇಮಲ್ಲೇ ಈ ಗಿಡ ತೋರಿಸಿ. ಈ ಗಿಡ ನಿಮಗೆ ಯಾವುದು ಬೇಕು, ನಿಮಗೆ ಆ ಗಿಡದ ಹೆಸರು ಗೊತ್ತಿಲ್ಲ ಆದರೆ ಆ ಗಿಡ ಬೇಕು, ಅದ್ರ ಬಗ್ಗೆ ಒಂದಿಷ್ಟು ವಿವರಣೆ ತಿಳ್ಕೋಬೇಕು ಅಂತ. ಆವಾಗ ನೀವೇನು ಮಾಡಬೇಕು, ಆ ಗಿಡದ ಹತ್ರ ಇದನ್ನು ಹೀಗೆ ಹಿಡಿದ್ಬಿಟ್ಟು ಒಂದು ಫೋಟೋ ತೆಗಿಬೇಕು. ನೋಡಿ ಫೋಟೋ ತೆಗೆದ್ಮೇಲೆ ಫುಲ್ಲು ಡೀಟೇಲ್ ಬರುತ್ತೆ ನಿಮಗಿಲ್ಲಿ, ಯಾವ ಗಿಡ ಇದು ಅಂತೇಳಿ ಇದ್ರ ಬಗ್ಗೆ ನೀವು ಸರ್ಚ್ ಅಂತ ಕೊಟ್ಟಾಗ ಪೂರ್ತಿ ಡೀಟೇಲು ನಿಮಗೆ ಸಿಗುತ್ತೆ. ನೋಡಿ ನಾವು ಯಾವುದು ಗಿಡದ್ದು ಫೋಟೋ ತೆಗೆದಿದ್ವಿ ಅದೇ ಥರ ಸೇಮ್ ಇದರದ್ದೆಲ್ಲ ಇಲ್ಲಿ ಫೋಟೋಸ್ ಬರುತ್ತೆ. ನೋಡಿ ಅದರಲ್ಲೆಲ್ಲ ಇರುತ್ತೆ. ನೋಡಿ ಪೈಕಸ್ ಜಾತಿದು, ಈಗ ಅಡೇನಿಯಮ್ ಅಂತೀವಿ ಪೈಕಸ್ ಅಂತೀವಿ. ಇಲ್ಲಿ ನೋಡಿ ಪೈಕಸ್ ಹೀಗೆ, ಇದ್ರ ಬಗ್ಗೆ ಎಲ್ಲ ಅದೇ ಗಿಡ ನಾವು ಯಾವುದು ಫೋಟೋ ತೆಗೆದಿದ್ವಿ ಅದೇ ಥರದ್ದು ಹತ್ತು ಹಲವಾರು ಫೋಟೋಗಳು ಇಲ್ಲಿ ಕಾಣ್ತಾ ಹೋಗುತ್ತೆ. ನೋಡಿ ಅದರಲ್ಲೆಲ್ಲ ನೀವು ಡೀಟೇಲ್ ಓದ್ಕೊಂಡ್ಬಿಟ್ಟು ಓ ಇದು ಇಂಥ ಗಿಡ ಅಂತ ಹೇಳಿಬಿಟ್ಟು ನೀವು ಆಮೇಲೆ ನಿಮ್ಗೆ ಬೇಕಾಗಿದ್ದ ಗಿಡನ ನೀವು ತಗೋಬೋದು. ಹಾಗೆ ಈ ಗೂಗಲ್ ಒಳಗಿರುವಂಥ ಕ್ಯಾಮ್ರಾ ನಿಮಗೆ ಎಲ್ಲ ಸಸ್ಯಲೋಕದ ಎಲ್ಲ ವಿವರಣೆಗಳನ್ನು, ಬರೀ ಸಸ್ಯಲೋಕ ಅಂತಲ್ಲ, ಯಾವುದೇ ವಸ್ತು ನಿಮಗೆ ಅದರ ಹೆಸರು ಗೊತ್ತಿಲ್ಲ ಅಂದರೆ ನೀವು ಗೂಗಲ್ ಹೋಗ್ಬಿಟ್ಟು ಅದರಲ್ಲಿ ಇರೋ ಕ್ಯಾಮ್ರಾದಲ್ಲೊಂದು ಫೋಟೋ ಹೊಡೆದ್ರೆ ಸಾಕು, ನಿಮಗೆ ಎಲ್ಲ ಡೀಟೇಲ್ಸು ಸಿಕ್ಬಿಡುತ್ತೆ. ಹಾಗಾಗಿ ನೀವು ಗಿಡ ಸಾಕೋದಾಗಲಿ ಯಾವುದು ಕಷ್ಟ ಅಲ್ಲ, ಏನೇ ಒಂದು ವಸ್ತು ತಗೊಳ್ಳೋದಾಗಲಿ ಯಾವುದು ಕಷ್ಟ ಅಲ್ಲ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ, ನೀವು ಹೇಗೆ ಗುರುತಿಸೋದು, ಒಂದು ಆಬ್ಜೆಕ್ಟ್ ಗುರುತಿಸೋದಾಗಲಿ ಒಂದು ಸಸ್ಯನ ಗುರುತಿಸೋದಾಗಲಿ ಹೇಗೆ ಅನ್ನೋದು ನೋಡಿ. ಇಲ್ಲಿ ನನ್ನ ಅಡೇನಿಯಮ್, ನಾನು ಸಾಕಿರುವಂಥ ಅಡೇನಿಯಮ್ ಗಿಡದ ಮೇಲೆ ಇಲ್ಲಿ ಗೂಗಲಿಂದ ಫೋಟೋ ಹೊಡೆದಿದ್ರು, ಅದರ ಡೀಟೇಲ್ಸ್ ಫುಲ್ಲು ಇದರೊಳಗೆ ಸಿಕ್ಕಿಬಿಡುತ್ತೆ. ಈ ಥರದ ಪ್ರಪಂಚದಾದ್ಯಂತ ಕೋಟಿ ಕೋಟಿ ಗಿಡಗಳು ಇರ್ತವೆ, ಅದರದ್ದೆಲ್ಲ ಎಲ್ಲೆಲ್ಲಿರೋದು ಎಕ್ಸಾಂಪಲ್ ಕೂಡ ಕೊಟ್ಟು ಯಾವ್ಯಾವ ಒಂದು ಪ್ರದೇಶದಲ್ಲಿ ಹೇಗೇಗೆ ಬೆಳೆಯುತ್ತೆ ಸಹಿತ ಪೂರ್ತಿ ವಿವರಗಳಿರುತ್ತೆ. ಹೀಗೆ ನೀವು ಗಿಡಗಳನ್ನು ಗುರುತಿಸ್ಕೊಂಡು ಗಿಡಗಳನ್ನೆಲ್ಲ ಸಾಕ್ಬೋದು ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ ಒಂದು ಈ ಸಸ್ಯಲೋಕದೇ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಪ್ರಾಣಿದೇ ಆಗಲಿ, ಪ್ರಾಣಿ ಪಕ್ಷಿದು ಯಾವುದೋ ಕೆಲವೆಲ್ಲ ಬರ್ಡ್ಸ್ದೆಲ್ಲ ನಮಗೆ ಹೆಸರೇ ಗೊತ್ತಿರಲ್ಲ, ಅದು ಏನಿರುತ್ತೆ ನ್ಯಾಚುರಲಾಗಿ ಅದರದ್ದೊಂದು ಗೂಗಲ್ ಕ್ಯಾಮ್ರಾದಲ್ಲಿ ನೀವು ಫೋಟೋ ಹೊಡ್ಕೊಂಡ್ರೆ ಸರ್ಚ್ ಕೊಟ್ಟರೆ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಬಂದು ಹೋಗುತ್ತೆ. ಆವಾಗ ನಾವು ಹೆಚ್ಚೆಚ್ಚು ತಿಳ್ಕೊಬೋದು, ಒಂದು ಹೆಸರು ಗೊತ್ತಿಲ್ಲದೆ ಸುಮ್ಮನೆ ಸಾಕೋಕ್ಕಿಂತ ಅದರದ್ದು ಹೆಸರು ತಿಳ್ಕೊಂಡು ಅದರದ್ದು ಉಪಯೋಗಗಳು ತಿಳ್ಕೊಂಡು ಅದೇನು ನಮಗೆ ಸಾಕೋದ್ರಿಂದ ಅದು ರೀಪ್ರೊಡಕ್ಷನ್ ಹೇಗೆ ಮಾಡೋದು ಪೂರ್ತಿ ಡೀಟೇಲ್ ತಿಳ್ಕೊಂಡು ನಾವು ಸಾಕೋದ್ರಿಂದ ನಮ್ಗೆ ಹೆಚ್ಚು ಉಪಯೋಗ ಆಗುತ್ತೆ, ತುಂಬ ಖುಷಿ ಅನಿಸುತ್ತೆ. ನೋಡಿ ಇವಾಗ ಈ ಗಿಡ ಎಲ್ಲ ನಾವು ಸಾಕಿದ್ದೀವಿ ನಮ್ಗೆ ಗೊತ್ತಿರುತ್ತೆ, ಹೊಸದಾಗಿ ಸಾಕಬೇಕು ಅನ್ನೋರಿಗೆ ಇಂಥದ್ದೆಲ್ಲ ಡೀಟೇಲ್ಸ್ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಗೂಗಲ್ ಕ್ಯಾಮ್ರಾವನ್ನು ಬಳಸಿ ಹೇಗೆ ನೀವು ಗಿಡಗಳ ಹೆಸರೆಲ್ಲ ತಿಳ್ಕೊಬೋದು, ವಿವರ ತಿಳ್ಕೊಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.